Good morning, students. Today we learn cursive letters. Okay? Ivat naavu cursive letters yav riti bariyodu annadanna practice madana. Amele first ge ondu shloka kaliyana aita. Guru Brahma, Guru Vishnu, Guru Devo Maheshwaraha. Guru Sakshat Parabrahma, Tasmai Shri Guru Venamaha. Matte helanala. Guru Brahma, Guru Vishnu, Guru Devo Maheshwaraha. Guru Sakshat Parabrahma, Tasmai Shri Guru Venamaha. Ishlokana abhyasamadita. ಈಗ ಕರ್ಸಿವ್ ಲೆಟರ್ ಯಾವ ರೀತಿ ಬರೆಯೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ಇಲ್ಲಿ ಫೋರ್ ಲೈನ್ ಇದೆ ಅಮ್ಮ. ಫೋರ್ ಲೈನ್ ನಲ್ಲಿ ಫಸ್ಟ್ ಕ್ಯಾಪ್ ಸ್ಮಾಲ್ ಕರ್ಸಿವ್ ಎ ಯಾವ ರೀತಿ ಬರೀಬೇಕು ಗೊತ್ತಿದೆ ಅಲ್ಲ. ಸ್ಮಾಲ್ ಎ ಇದೆ ಇಲ್ಲಿ, ಸ್ಮಾಲ್ ಎಂ ಇದೆ. ಈಗ ಇವೆರಡನ್ನು ಜಾಯಿಂಟ್ ಮಾಡಬೇಕು. ಯಾವ ರೀತಿ ಜಾಯಿಂಟ್ ಮಾಡಿ ಬರೆಯೋದು? ಫಸ್ಟು ಎ, ಎ ಇಲ್ಲಿ ಬಾಲ ಬಂದಿರುತ್ತಲ್ವಾ, ಈ ಬಾಲಕ್ಕೆ ಎಂ ಅನ್ನು ಜೋಡಿಸ್ಬೇಕು. ಈ ಕರ್ಸಿವ್ ಲೆಟರ್ ಬರೀಬೇಕಂದ್ರೆ ಕೈನ ಎತ್ತಬಾರ್ದು. ಓಕೆ, ಎ M, M, A, M, M, A, M, M, I am. ಅಂತ ಹೇಳ್ತೀವಲ್ವಾ, A, M, M, A ಮತ್ತೆ M ಅನ್ನ ಯಾವ ರೀತಿ ಜೋಡಿಸಿದ್ವಿ ಅಂತ ನೋಡಿದ್ವಿ. ಈಗ ಎನ್ ಯಾವ ರೀತಿ ಜೋಡಿಸೋದು? ಎ ಈಗ ಬಾಲ ಬಂದಿರುತ್ತಲ್ಲ ಅದಕ್ಕೇನೆ ಎನ್, ಎನ್, ಎನ್ ಯಾವಾಗ ಬರೀತೀವಿ ಆನ್ ಅಂತ? ಎಲಿಫೆಂಟ್, ಏರೋಪ್ಲೇನ್, ಐಸ್ ಕ್ರೀಮ್, ಆಮೇಲೆ ಔಲ್, ಆಮೇಲೆ ಅಂಬ್ರೆಲಾ, ಇವುಗಳ ಹಿಂದೆ ನಾವೇನಂತ ಬರೀತೀವಿ? ಎನ್ ಆನ್. ವೋವೆಲ್ಸ್ ಇದ್ದಾಗ ಅಲ್ವಾ, ವೋವೆಲ್ ಸೌಂಡ್ ಇದ್ದಾಗ ನಾವು ಅದ್ರ ಹಿಂಭಾಗದಲ್ಲಿ ಏನ್ ಬರೀತೀವಿ? ಎನ್ ಆನ್ ಅಂತ ಬರೀತೀವಿ. ಎಂ ಆಮ್, ಎನ್ ಆಮ್. ಆಮೇಲೆ ಎ ಮತ್ತೆ ಎಸ್, ಎ ಎಸ್ ಯಾವ ರೀತಿ ಜೋಡಿಸೋದು? ಎ ಸ್ಮಾಲ್ ಎ ನೋಡಿ, ಇಲ್ಲಿ ಹಿಂಗೆ ಲೈನ್ ಹಾಕ್ಕೊಂಡು ಎಸ್ ಎ ಎಸ್ ಎಸ್ ಎ ಎಸ್ ಎಸ್ ಎ ಎಸ್ ಎಸ್ ಎ ಎಸ್ ಎಸ್. ನೀವು ಸಹ ಬಾಯಲ್ಲಿ ಹೇಳ್ತಾ ಟೂ ಲೆಟರ್ ವರ್ಡ್ಸ್ ಇವೆಲ್ಲ ಏ, ನೀವು ಟೂ ಲೆಟರ್ ವರ್ಡ್ಸ್ ಎ ಟಿ ಐಟ್. ಓಕೆ, ಫಸ್ಟ್ ಸ್ಮಾಲ್ ಎ ಅದಕ್ಕೆ ಟಿನ ಜಾಯಿನ್ ಮಾಡಬೇಕು. ಎ ಟಿ ಐಟ್, ಎ ಟಿ ಐಟ್, ಎ
ಈಗ ಯಾವ್ಯಾವ ವರ್ಡ್ ಕಲ್ತಿದ್ದೀವಿ ನಾವು? ಎಂ ಆನ್, ಎನ್ ಆನ್, ಎಸ್ ಆಸ್, ಎ ಟಿ ಆಟ್. ಓಕೆ, ನೆಕ್ಸ್ಟ್ ಬಿಇ ಬಿ. ಬಿ ಯಾವ ರೀತಿ ಬರೆಯೋದು? ಥರ್ಡ್ ಲೈನಿಂದ ಫಸ್ಟ್ ಲೈನಿಗೆ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಮಿಡ್ಲ್ ಲೈನಿಗೆ ಬರೀಬೇಕು. ಬಿ ಇ ಇದನ್ನ ಯಾವ ರೀತಿ ಜಾಯಿನ್ ಮಾಡೋದು? ಫಸ್ಟ್ ಬಿ ಬಿ ನಿಮಗೆ ತುಂಬ ಪಕ್ಕದಿಂದ ಬಾಲ ಬಂದಿರೋದಲ್ವಾ, ಈ ಬಾಲಕ್ಕೆ ಇನ ಜಾಯಿನ್ ಮಾಡಬೇಕು. ಬಿ ಇ ಬಿ ಬಿ ಇ ಬಿ ಬಿಇ ಬಿ ಬಿಇ ಬಿ. ಓಕೆ, ಎಂ ಆನ್, ಎನ್ ಆನ್, ಎಸ್ ಆಸ್, ಎ ಟಿ ಎಟ್, ಬಿಇ ಬಿ. ನೆಕ್ಸ್ಟ್ ನೆಕ್ಸ್ಟ್ ಯಾವ ಲೆಟರ್? ಬರೀತೀರಲ್ವಾ, ಇಲ್ಲಿ ಪುಟ್ಟದು ಸೊನ್ನೆ ಹಾಕೊಂಡು ಇಪ್ಪತ್ತಕ್ಕೆ ತಗೊಂಡು
W E V H E E M E M E W E V B E B ಈಗ ನಾವು ಎಷ್ಟು ವರ್ಡ್ ಕಲ್ತ್ವಿ 8 ವರ್ಡ್ಸ್ ಅಲ್ವಾ ಯಾವ ಯಾವ ವರ್ಡ್ ನಾವು ಕಲ್ತಿದ್ದು ಯಾವ ಯಾವ ವರ್ಡ್ ಕಲ್ತ್ವಿ ನಮೀಗ ಐ ಎಫ್ ಇಫ್ ನೆಕ್ಸ್ಟ್ ಯಾವ್ಯಾವ ವರ್ಡ್ ಯಾವ್ಯಾವ ಲೆಟರ್ ಜಾಯಿನ್ ಮಾಡ್ಬೇಕಿದೆ ನೆಕ್ಸ್ಟ್ ಐ ಎನ್ ಐ ಮತ್ತೆ ಎನ್ ಯಾವ್ಯಾವ್ದು ಲೆಟರ್ ಜಾಯಿನ್ ಮಾಡೋದಿದ್ ನೆಕ್ಸ್ಟ್ ನಾವು ಐ ಮತ್ತೆ ಎನ್ I N N I N In I N In I N In I N In ನೋಡಿ ಸುಲಭ ಅಲ್ವಾ ಟೂ ಲೆಟರ್ಸ್ ನ ಜಾಯಿನ್ ಮಾಡೋದು ನಾವು ಕಲಿಯುವಾಗ ಎಲ್ಲ ನಾವೆಲ್ಲ ಯಾವ ರೀತಿ ಮೆಟ್ಟು ಹತ್ಕೊಂಡು ಒಂದೇ ಮೆಟ್ಟು ಎರಡೇ ಮೆಟ್ಟು ಹತ್ಕೊಂಡು ಹೋಗ್ತೀವಲ್ವಾ ಅದೇ ತರ ಅಕ್ಷರನ್ನು ಸಹ ಕಲಿಯುವಾಗ ಫಸ್ಟ್ ನಿಮಗೆಲ್ಲ ಕರ್ಸಿವ್ ಎ ಬಿ ಸಿ ಡಿ ಕಲಿಸಿದೆ ಇವಾಗ ಟೂ ಲೆಟರ್ಸ್ ನ ಯಾವ ರೀತಿ ಜಾಯಿನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅಲ್ವಾ ನೀವೆಲ್ಲ ಬರೆಯುವಾಗ ಏನ್ ಮಾಡ್ಬೇಕು ಬರೆಯುವಂತ ಲೆಟರ್ನ ವರ್ಡ್ನ ಬಾಯಲ್ಲಿ ಹೇಳ್ತಾ ಹೇಳ್ತಾನೆ ಬರೀಬೇಕು ಅಲ್ವಾ ನೆಕ್ಸ್ಟ್ ಐ ಎಫ್ ಇಫ್ ಐ ಎನ್ ಇನ್ ನೆಕ್ಸ್ಟ್ ಐ ಮತ್ತೆ ಎಸ್ ಐ ಎಸ್ ಈಸ್ ಐ ಎಸ್ ಐ ಎಸ್ ಈಸ್ ಐ ಟಿ ಸಾರಿ ಐ ಎಸ್ ಈಸ್ ಐ ಎಸ್ ಈಸ್ ಐ ಎಸ್ I matte T I T eat I T eat I ಬರೀತಿರಲ್ವ I ಇಂದ ಹಿಂಗೆ ಮುಂದ್ಗಡೆ ಬಾಲ ಬಂದಿರುತ್ತಲ್ಲ ಈ ಬಾಲಕ್ಕೆ ಟಿ ನ ಜೋಡಿಸ್ಬೇಕು I T eat I T eat I T eat I S is I N in I F if I T
ನೆಕ್ಸ್ಟ್ ಓಗೆ ಎನ್ನ ಯಾವ ರೀತಿ ಜಾಯಿಂಟ್ ಮಾಡೋದು? ನೆಕ್ಸ್ಟ್ ಓ ಮತ್ತೆ ಎನ್ನ ಜಾಯಿಂಟ್ ಮಾಡಿ ಬರೆಯೋದು. ಓ ಎನ್ ಆ ಓ ಬರೀತೀರಲ್ವಾ, ಹಿಂಗ್ ಪುಟ್ಟದ ಸೊನ್ನೆ ಹಾಕಿ ಹಿಂಗೆ ಚಂದ್ರನ ತರ ಬರೀಬೇಕು, ಅದಕ್ಕೆ ಎನ್ನ ಜೋಡಿಸ್ಬೇಕು. ಓ ಎನ್ ಆ ಓ ಎನ್ ಆ ಓ ಎನ್ ಆ ಏನ್ ಬರ್ದಿ? ಓ ಎನ್ ಆ. ನೆಕ್ಸ್ಟ್ ಓ ಮತ್ತೆ ಎಫ್ ಬರಿಬೇಕಾದ್ರೆ ಫೋರ್ ಲೈನ್ ಫುಲ್ ಎಫ್ ನ ಬರಿಬೇಕು. ಓ ಓ ಇಲ್ಲಂಗೆ ಪುಟ್ಟದ ನೋಡಿ ಪುಟಾಣಿ ಸಂಧ್ಯಾ ಹಾಕಿ ಹಿಂಗೆ ಪಕ್ಕಕ್ಕೆ ತಗೊಬೇಕು, ಗಂಟಾಕ್ಬೇಕಲ್ಲ ಅದು ಹಾಕಿ ಇದಕ್ಕೆ ಎಫ್ ನ ಜೋಡಿಸ್ಬೇಕು. ಓ ಎಫ್ ಆ ಓ ಎಫ್ ಆ ಓ small g.
ಲೆಟರ್ಸ್ ನ ಹೇಳ್ಕೊಂಡು ವರ್ಡ್ಸ್ಗಳನ್ನ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಅಕ್ಷರಗಳನ್ನ ಚೆಂದಾಗಿ ಬರೆಯೋದನ್ನ, ವರ್ಡ್ಸ್ನ ಓದೋದನ್ನ ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕು.